ಭಗವಾನ್ ಸರ್ ನನ್ನ ಗುರುಗಳು. ನನಗೆ ಮೊದಲನೇ ಬಾರಿಗೆ ಸೀರಿಯಲಲ್ಲಿ ಬಣ್ಣ ಹಚ್ಚಿದವ್ರೆ. ನಾನು ಕ್ಲಾಸಲ್ಲಿದ್ದೆ, ಫೋನ್ ಬಂತು, ಬಂದು ಈ ಥರ ಭಗವಾನ್ ಸರ್ ಅವರು ಅರ್ಜೆಂಟಾಗಿ ಕರಿತಾ ಇದ್ದಾರೆ ನಿಮ್ಮನ್ನು, ಸದಾಶಿವನಗರಕ್ಕೆ ಹೋಗಬೇಕು ಶೂಟಿಂಗ್ಗೆ ಅಂತ. ಸೊ ಅಲ್ಲಿ ಬಂದಮೇಲೆ ಗೊತ್ತಾಯಿತು ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ನನ್ನ ಕನಸು ಏನಿತ್ತು ಅದಕ್ಕೆ ಪ್ರಥಮ ಬಾರಿಗೆ ನೀರು ಹಾಕಿ ಬೆಳೆಸಿದವರು ನನ್ನ ಗುರುಗಳಾದ ಭಗವಾನ್ ಸರ್ ಅವರು. ಅದಾದಮೇಲೆ ಒಂದಷ್ಟು ನನಗೆ ದೊಡ್ಡ ದೊಡ್ಡ ಪಾತ್ರವನ್ನು ಸೀರಿಯಲಲ್ಲಿ ಕೊಟ್ಟರು. ಅದನ್ನು ನೋಡಿ ಬೇರೆಯವರೆಲ್ಲ ಕರೀಲಿಕ್ಕೆ ಶುರು ಮಾಡಿದ್ರು. ಅವರಿಂದ ಭಾಳಷ್ಟು ಕಲ್ತಿದ್ದೇನೆ. ಯಾಕಂದರೆ ಅವರು ಸಿನಿಮಾಗಳನ್ನ ನೋಡಿ, ಅವರ ಡೈರೆಕ್ಷನ್ನ, ಸಿನಿಮಾಗಳು ಅದ್ಭುತವಾದ ಚಿತ್ರಗಳು, ಕಾದಂಬರಿ ಆಧಾರಿತ ಚಿತ್ರಗಳನ್ನ, ಬಾಂಡ್ ಸಿನಿಮಾಗಳು ಮಾಡಿದರು, ಅದನ್ನೆಲ್ಲ ನೋಡಿ ಬೆಳೆದವ್ರು ನಾವು. ಸೊ ಅವರು ಕ್ಲಾಸ್ ತೊಗೋಬೇಕಾದ್ರೆ ಅವ್ರ ಜೊತೆ ಕೂತ್ಕೊಂಡಾಗ ಸಿನಿಮಾಗಳ ಬಗ್ಗೆ ತುಂಬಾ ಕೇಳ್ತಿದ್ದೆ ನಾನು. ಅವರು ಅಷ್ಟೇ ಶಾಂತ ರೀತಿಯಾಗಿ ನನಗೆ ಏನೆಲ್ಲ ಕೇಳ್ತಿದ್ನೋ ಪ್ರತಿಯೊಂದು ಪ್ರಶ್ನೆಗೂ ಆನ್ಸರ್ ಮಾಡೋರು. ಎಲ್ರಿಗೂ ಗೊತ್ತಿರೋ ಹಾಗೆ ಅಣ್ಣವರ ಸಿನಿಮಾಗಳು ತುಂಬ ಮಾಡಿದ್ದಾರೆ ಅವರು. ಸೊ ನಾನು ಆ ಸಿನಿಮಾಗಳ ಬಗ್ಗೆ ಕೇಳ್ತಿದ್ದೆ, ಅವ್ರು ಮಾಡಿದಂಥ ಕೆಲಸ ಮಾಡಿದಂಥ ಸಿನಿಮಾ ಪ್ರೊಡಕ್ಷನ್ನು, ಡೈರೆಕ್ಷನ್ ಮಾಡಿದಂಥ ಎಲ್ಲ ಸಿನಿಮಾಗಳ ಬಗ್ಗೆ ಕೇಳ್ತಿದ್ದೆ. ಸೊ ನನಗೆ ಮೊದಲು ಸಿನಿಮಾ ಅಂದರೆ ಏನು, ಸೀರಿಯಲ್ ಅಂದರೆ ಏನು ಅಂತ ಹೇಳ್ಕೊಟ್ಟಿದ್ದೆ ನನ್ನ ಗುರುಗಳು ಭಗವಾನ್ ಸರ್ ಅವರು. ಇವತ್ತು ಅವರಿಲ್ಲ ಅನ್ನೋದು ಭಾಳ ಒಂಥರ ಗೊತ್ತಾಗಿದ್ದ ತಕ್ಷಣ ತುಂಬಾ ನೋವಾಯಿತು ನನಗೆ. ಅವರು ವಿಸ್ತಾರ ನ್ಯೂಸ್, ನಿಖರ, ಜನಪರ.